ಎಲ್ಲರಿಗೂ ನಮಸ್ಕಾರ. ದನ್ವಿ ಎಂಜಾಯ್ ಚಾನಲ್ಗೆ ಸ್ವಾಗತ. ಇವತ್ತು ವಾರದ ರೆಸಿಪಿಯಲ್ಲಿ ನಾವು ಈ ಜಿಟಿ ಚಿಟಿ ಮಳೆ ಬರ್ತಾ ಇರುವ ಒಂದು ಸಂದರ್ಭಕ್ಕೆ ಸರಿಯಾದ ಕುರುಕುರು ಏನಾದರೂ ತಿನ್ನಬೇಕು ಅಂತ ಆಯಿತು. ಅದಕ್ಕೆ ನಿಮಗೆಲ್ಲರಿಗೂ ಇದನ್ನು ಮಾಡಿ ಆದಷ್ಟು ಬೇಗ ಮಾಡಿ ತಿನ್ಬೋದು ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇರೋದು ಚಿವಡ. ಅವಲಕ್ಕಿ ಬಳಸಿ ಚಿವಡ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಅದನ್ನು ಇವಾಗ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೇಹ ತುಂಬ ಈ ಚಳಿಗೆ ತುಂಬ ಇದಾಗ್ಬಿಟ್ಟಿದೆ, ಅದಕ್ಕೆ ತಿನ್ನೋಣ ಅಂತಾಯಿತು. ನಾನು ಮಾಡಿದ್ದೀನಿ, ನೀವು ಮಾಡಿ ನೋಡಿ. ನಮ್ಮ ದನ್ವಿ ಎಂಜಾಯಲ್ಲಿ ನಾವು ವಾರಕ್ಕೆ ಒಂದು ರೆಸಿಪಿ, ಎರಡು ವಿಡಿಯೋ ಹಾಡಿಂದು. ಈ ವಾರದಲ್ಲಿ ಬಂದಿಲ್ಲ ಹಾಡಿನ ವಿಡಿಯೋ, ನೆಕ್ಸ್ಟ್ ವೀಕಿಂದ ಪುನಃ ಮೊದಲನೇ ಇದಕ್ಕೆ ಬರ್ತಾ ಇದ್ದೀವಿ. ಹಾಗೆ ನೋಡಿ, ಎಲ್ಲವನ್ನು ವಿಡಿಯೋಗಳನ್ನು ನೀವು ನೋಡ್ತಾ ಇರುವವರಿಗೆ ಧನ್ಯವಾದಗಳು. ಹೊಸಬ್ರಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಅನಿಸಿಕೆಗಳನ್ನು, ಕಮೆಂಟ್ಗಳನ್ನು ನಮ್ಮ ಚಾನಲ್ಗೆ ಕೊಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ಕೊಂಡು ನಾವು ರೆಸಿಪಿ ಕಡೆಗೆ ಹೋಗೋಣ. ಬನ್ನಿ ನೋಡೋಣ ಅವಲಕ್ಕಿ ಚಿವಡ ಹೇಗೆ ಮಾಡೋದು. ಇದಕ್ಕೆ ಬೇಕಾಗುವ ಐಟಮನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಟಿದ್ದೀನಿ. ಅವಲಕ್ಕಿ, ಇದು ಕಡಲೆಬೇಳೆ. ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ ಇಟ್ಟು ಅದನ್ನು ಒಣಗಿಸಿ ಇಡಬೇಕು. ನಂತರ ಇದು ಕೊಬ್ಬರಿ, ಹಾಗೆಯೇ ನೆಲಗಡಲೆ, ಕರಿಬೇವಿನ ಸೊಪ್ಪು, ಅರಶಿನ, ಉಪ್ಪು, ಬೆಳ್ಳುಳ್ಳಿ ಒಂದು 5-6 ನಿಮಗೆ ಬೇಕಾದಷ್ಟು ಹಾಕಿ, ಮತ್ತು ಒಣಮೆಣಸು ಇಷ್ಟು, ಮತ್ತು ಎಣ್ಣೆ ಇಷ್ಟು ಐಟಮು ನಾವು ರೆಡಿ ಮಾಡಿಟ್ಟಿದ್ದೀನಿ. ಈಗ ನಾವು ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಬಾಣಲೆ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ಅಡುಗೆ ಎಣ್ಣೆ. ಅಡುಗೆ ಎಣ್ಣೆಯಲ್ಲಿ ನಾವು ಒಂದೊಂದನ್ನೇ ಕರಿಯೋಣ, ಫ್ರೈ ಮಾಡೋಣ. ಫಸ್ಟಿಗೆ ನಾವು ಬೆಳ್ಳುಳ್ಳಿಯನ್ನು ಹಾಕೋಣ. ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ರೆ ಹೋಗ್ಬೋದು, ಹಾಗೆ ಹಾಕಿದ್ರೆ ಹೋಗ್ಬೋದು. ನಾವು ಸ್ವಲ್ಪ ಜಜ್ಜೋಣ ಅದನ್ನು, ಜಜ್ಜಿ ಎಣ್ಣೆಗೆ ಹಾಕಿದ್ದೀನಿ, ಒಲೆ ಹಚ್ಚಿದ್ದೀನಿ, ಸ್ವಲ್ಪ ಫ್ರೈ ಆಗಿ. ಫ್ರೈ ಆದಮೇಲೆ ನೆಕ್ಸ್ಟ್ ಐಟಮ್ ಹಾಕೋಣ, ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿದ್ರೆ ಸಾಕು, ಎಷ್ಟು ಬೇಕೋ ಅಷ್ಟೇ. ಯಾವುದು ಫಸ್ಟಿಗೆ ಫ್ರೈ ಆಗಬೇಕೋ ಅದನ್ನು ಫಸ್ಟಿಗೆ ಹಾಕೋಣ. ಅದು ಇನ್ನು ಬಾಕಿದ್ದರ ಜೊತೆ ಫ್ರೈ ಆಗುತ್ತೆ. ನಾವು ಈ ಕಡಲೆಬೇಳೆಯನ್ನು ಹಾಕೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಐಟಮ್ ಹಾಕೋಣ. ಎಲ್ಲ ಎಣ್ಣೆ ಎಲ್ಲಾದರೂ ಮುಗಿತು ಅಂತ ಅಂದ್ಕೊಂಡು ಒಂದು ಚಮಚ ಮತ್ತು ಅಡುಗೆ ಎಣ್ಣೆ ಹಾಕಿದ್ದು ಇವಾಗ ಇದ್ದೇ ಇದೆ ಅಲ್ಲಿ. Thank you.
ನೆಕ್ಸ್ಟು ನಾವು ನೆಲಕಡಲೆಯನ್ನು ಹಾಕೋಣ. ಮತ್ತು ಚಿವಟಕ್ಕೆ ನೀವು ಎಷ್ಟು ಐಟಮ್ ಹಾಕಿದರೂ ತೊಂದರೆ ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದು ನಾನು ನನ್ನ ಮನೆಯಲ್ಲಿ ಏನಿದೆಯೋ ಅದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಆಗೋದನ್ನೆಲ್ಲ ಹಾಕ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ಐಟಮ್ ಹಾಕ್ಬೇಕಂತ ಅಂದ್ಕೊಳ್ಳೋದು ಬೇಡ, ಎರಡು ಮೂರು ಐಟಮ್ ಹಾಕಿದರೂ ಸಾಕಾಗುತ್ತೆ, ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿ. ಈಗ ಮಿಕ್ಸ್ಚರ್ ಎಲ್ಲ ಮಾಡಿದಂಗೆ ಇದು ಏನೋ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಇಲ್ಲ. ಒಂದು ನೆಲಗಡಲೆ ಹಾಕಿದ್ದೀನಿ, ಇದು ಫ್ರೈ ಆಗಲಿ, ಜೊತೆಯೇ ಮೊದಲು ಹಾಕಿದ್ದು ಫ್ರೈ ಆಗುತ್ತೆ. ಹಾಗೆ ನಮ್ಮ ಚಾನಲ್ ಧನ್ವಿ ಎಂಜಾಯಲ್ಲಿ ನಾವು ವಾರಕ್ಕೊಂದು ರೆಸಿಪಿ, ಹಾಗೆ ಎರಡು ಹಾಡುಗಳು ಸಾಧಾರಣವಾಗಿ, ಸ್ಪೆಷಲ್ ಒಕೇಷನ್ಸ್ ಬಂದರೆ ಇನ್ನೂ ಬೇರೆ ಬೇರೆ ಹಾಡುಗಳನ್ನು ಹೆಚ್ಚಿಗೆ ಹೇಳ್ತಾ ಇರ್ತೀವಿ. ಎಲ್ಲವನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಮೆಂಟ್ ಮೂಲಕ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಧನ್ವಿ ಎಂಜಾಯನ್ನು ಇವತ್ತು ಫಸ್ಟ್ ಸಲ ನೋಡೋದಾದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ, ಆವಾಗ ನಿಮಗೆ ನಮ್ಮ ಚಾನಲಲ್ಲಿ ಯಾವುದಾದ್ರೂ ಹೊಸ ವೀಡಿಯೋಗಳನ್ನು ಹಾಕಿದ್ದಿದ್ರೆ ಅದು ನಿಮಗೆ ಶೋ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಈ ಒಣಮೆಣಸನ್ನು ಹಾಕ್ಬಿಡೋಣ. ನೆಕ್ಸ್ಟು ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ನೆಕ್ಸ್ಟು ಕೊಬ್ಬರಿ ಹಾಕೋಣ. ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ, ಚೀಟಿ ಚೀಟಿ ಮಳೆ, ತುಂಬ ಚಳಿ, ಅದಕ್ಕೆ ಬೇಕಾಗಿ ಇವಾಗ ಸ್ಪೆಷಲಾಗಿ ಒಂದು ಆ ಚಳಿಯನ್ನು ಓಡಿಸ್ಲಿಕ್ಕೆ ಬೇಕಾಗಿ ಬಾಯಿಯಲ್ಲಾಡಿಸಲು ನಾವು ಇವಾಗ ಸ್ಪೆಷಲ್ ರೆಸಿಪಿ ಚಿವಡ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಗೆ ತಿಂದರೆ ಒಳ್ಳೆಯದು, ಇಲ್ಲದಿದ್ದರೂ ಒಂದು ಡಬ್ಬದಲ್ಲಿ ಹಾಕಿಟ್ಟು ಒಂದು ಎರಡು ದಿವಸ ಎಲ್ಲ ಯೂಸ್ ಮಾಡ್ಬೋದು. ಅಲ್ಲ ಅಷ್ಟೇ ಮಾಡ್ತಾ ಇರೋದು, ಜಾಸ್ತಿ ಏನು ಮಾಡ್ತಾ ಇಲ್ಲ, ಒಂದು ವಾರಕ್ಕೆ ಬರುವಷ್ಟೇನು ಮಾಡ್ತಾ ಇಲ್ಲ. ಇವಾಗ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಟರ್ಮೆರಿಕ್ ಪೌಡ್ರ್ ಹಾಕೋಣ, ಒಳ್ಳೆ ಕಲರ್ ಬರೋಕ್ಕೆ ಬೇಕಾಗಿ, ಹಾಗೆಯೇ ಇಮ್ಯುನಿಟಿ ಪವರಿಗೆ ಒಳ್ಳೆಯದು. ಇನ್ನು ಉಪ್ಪು,
इन स्वल एणे हाँ आता ಇವಾಗ ಲಾಸ್ಟಿಗೆ ನಾವು ಅವಲಕ್ಕಿಯನ್ನು ಹಾಕೋಣ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಕ್ಯೂಡನ್ನು ಹೀಗೆ ಸಿಂಪಲಾಗಿ ಒಂದು ಕಾಲು ಗಂಟೆಯಲ್ಲಿ ಮಾಡ್ಬೋದು ಐಟಮ್ಗಳಿದ್ದರೆ ಆಯಿತು ನಿಮ್ಮ ಹತ್ರ ಒಂದು ಐಟಮ್ ಕಡಿಮೆ ಆದ್ರೂ ಏನು ಪರವಾಗಿಲ್ಲ ಸಾಧಾರಣ ನೆಲಕಡಲೆ ನಂತರ ಕಡಲೆಬೇಳೆ ಹಾಗೆ ಅವಲಕ್ಕಿ ಇರುತ್ತೆ ಮನೆಯಲ್ಲಿ ಹಾಗೆ ಮಾಡ್ಕೋಬೋದು ಆಲ್ಮೋಸ್ಟ್ ರೆಡಿ ಆಗಿದೆ ಸ್ಪೆಷಲ್ ಚಿವಡ ರೆಡಿ ಮನೆಯಲ್ಲೇ ಮಾಡಿದ ಚಿವಡ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಿವಡ ರೆಡಿ ಧನ್ವಿ ಎಂಜಾಯ್ ಜೊತೆ ಎಂಜಾಯ್ ಮಾಡಿ ಧನ್ವಿ ಎಂಜಾಯ್ಗೆ ಸಬ್ಸ್ಕ್ರೈಬು ಮಾಡಿ